ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಮೇಡಮ್. ಇದು ಪ್ರೀತಿಯ ಮುದ್ದು ಮಕ್ಕಳ ಕಾಣಿಕೆ. ಒಂದು ಸಹಕಾರ ಸಿಗ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಮತ್ತೆ ನಮ್ಮ ಮೇಡಮ್ನವರು ಅವರಲ್ಲಿರೋ ಒಂದು ನಗುಮುಖ ಆಗ್ಬೋದು, ಮತ್ತೆ ಒಳ್ಳೆಯ ಗುಣ ಆಗ್ಬೋದು, ಮತ್ತೆ ದಕ್ಷ ಅಧಿಕಾರಿ. ಯಾಕಂದ್ರೆ ನಾನು ಬ್ಯಾಂಕ್ ಅಲ್ಲಿ ಕೂತಿದ್ದು ಕೇವಲ 10 ನಿಮಿಷ ಆದ್ರೂ ಅವರ ಒಂದು ಉಸ್ತುವರಿಯೆಲ್ಲ ನಾನು ಚೆನ್ನಾಗಿ ನೋಡಿದೆ. ಬಹಳ ಚೆನ್ನಾಗಿ ದಕ್ಷ ಅಧಿಕಾರಿ ಕೆಲಸ ಮಾಡ್ತಿದ್ರೆ, ಅವರಿಗೆ ಒಳ್ಳೆ ಪ್ರಮೋಷನ್ ಸಿಗ್ಲಿ, ಇನ್ನು ಒಳ್ಳೆ ಆಫೀಸರ್ ಆಗಿ ಕೆಲಸ ಮಾಡ್ಲಿ ಅಂತ ನಮ್ಮೆಲ್ಲರ ಪರವಾಗಿ ತುಂಬಾ ಆಶೀರ್ವಾದ ಮಾಡ್ತೀನಿ. ಫಾರ್ಮಲ್ ಆಗಿ ಮೇಡಮ್ ಮಾತಾಡ್ದಂಗೆ ಕ್ಲಿಯರ್ ಆಗಿ ಅಚ್ಚ ಕನ್ನಡದಲ್ಲಿ ಮಾತಾಡಕ್ ಬರಲ್ಲ. ನಾವೇನ್ ಆಡು ಭಾಷೆಯಲ್ಲಿ ಮಾತಾಡ್ತೀವಿ ಹಾಗೆ ಮಾತಾಡ್ತೀನಿ. ನಾನು ಫಸ್ಟ್ ಟೈಮ್ ಪುಟ್ಟಾಣಿಗಳು ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೆ ಏನ್ ಅರ್ಥ ಆಯ್ತೋ ಗೊತ್ತಿಲ್ಲ ನೀವ್ ಹೇಳಿದ್ದು, ಬಟ್ ಐ ಆಮ್ ಹ್ಯಾಪಿ ಸೀಯಿಂಗ್ ದೇರ್ ಫೇಸಸ್. ಸೊ ಸ್ವಲ್ಪ ಕೆಮ್ಮು ಇದೆ, ಅನಾರೋಗ್ಯ ಕಾರಣ ಜಾಸ್ತಿ ಮಾತಾಡಕ್ ಆಗಲ್ಲ. ಸೊ ಒಂದು ಲಿಟಲ್ ಸತತವಾಗಿ ನನ್ ಮೂರನೇ ವರ್ಷ ಇಲ್ಲಿ ಬರ್ತಾ ಇರೋದು ಇದೇ ಶಾಲೆಗೆ. ಅಂಡ್ 3 ವರ್ಷ ಆದ್ಮೇಲೆ ನಮಗೆ ಎತ್ತಂಗಡಿ ಒಂದ್ ಬ್ರಾಂಚ್ ಇಂದ ಎದ್ದು ಬಿಡ್ತಾರೆ, ಇನ್ನೊಂದ್ ಬ್ರಾಂಚ್ ಏನ್ ಮಾಡಿದ್ರು 3 ಇಯರ್ಸ್ ಮ್ಯಾಕ್ಸಿಮಮ್. ಸೊ ಮೋಸ್ಟ್ಲಿ ಇದು ಲಾಸ್ಟ್ ಇಯರ್ ಅನ್ಕೋತೀನಿ. ನೆಕ್ಸ್ಟ್ ಯಾರೇ ಬಂದ್ರು ಈ ಸ್ಕೂಲ್ಗೆ ಸಿ ಎಸ್ ಆರ್ ಆಕ್ಟಿವಿಟಿ ಕಂಡಕ್ಟ್ ಮಾಡಿ ಅಂತ ನಾನು ಹೇಳೋ ಜವಾಬ್ದಾರಿ ನಮ್ದು. ಸೊ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನ್ ಯಾಕೆ ಬಂದಿದ್ದೀನಿ ಅಂತ ಗೊತ್ತಿದ್ಯಾ? ಯಾಕೆ ಬಂದಿದ್ದೀನಿ ಇಲ್ಲಿ ಅಂತ ಗೊತ್ತಿದ್ಯಾ? ಯಾಕೆ ಮೇಡಮ್ ಗಿಫ್ಟ್ ಕೊಡಕ್ಕ ಹೇಳ ಜೋರ ಗಿಫ್ಟ್ ಕೊಡಕ್ಕೆ ಅಭಿನಂದನೆ ಕಾರ್ಯಕ್ರಮ ಮಾಡೋಣ. ಎಲ್ಲರೂ ಬಂದರು.